ಮುಗಳಗೋಡು ಪಟ್ಟಣದ ಗಾಯರಾನ್ ಜಮೀನು ಒತ್ತುವರಿಯನ್ನ ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ರಾಯಬಾಗ್ ತಹಸೀಲ್ದಾರರು ಪ್ರತಿಭಟನಾಕಾರರೊಂದಿಗೆ ಸಮಾಲೋಚನೆ ನಡೆಸಿ ಅಕ್ರಮ ಜಮೀನು ತೆರವುಗೊಳಿಸುವುದಾಗಿ ತಹಸೀಲ್ದಾರ್ ಆರ್ ಎಚ್ ಭಗವಾನ್ ಭರವಸೆ ನೀಡಿದ್ದಾರೆ. ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಹಗ್ಗಚಕ್ಕಾಟದಲ್ಲಿ ನಡೆದಿರುವ ರಾಯಬಾಗ್ ತಾಲೂಕಿನ ಮುಗಳಗೋಡು ಪಟ್ಟಣದ ಗಾಯರಾನ್ ಜಾಗದ ಹೋರಾಟ ಇನ್ನೂ ದಡ ಸೇರುತ್ತಿಲ್ಲ. ಒಂದು ಬಾರಿ ಪಾದಯಾತ್ರೆ ಹಾಗೂ ಒಂದು ಬಾರಿ ಧರಣಿ ಸತ್ಯಾಗ್ರಹವನ್ನ ಮೊಟಕುಗೊಳಿಸಿದ ಅಧಿಕಾರಿಗಳು ಹೋರಾಟಗಾರರ ಮನವಿಯಂತೆ ಪಟ್ಟಣದಲ್ಲಿ ಅಕ್ರಮವಾಗಿ ಸರ್ಕಾರಿ ಗಾಯರಾನ್ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡಿರುವವರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನ ಕೈಗೊಂಡು ಅತಿಕ್ರಮಣವನ್ನ ತೆರವುಗೊಳಿಸುವ ಭರವಸೆ ನೀಡುತ್ತಾ ಬಂದಿದ್ದರು. ಆದರೆ ಅದು ಇಲ್ಲಿಯವರೆಗೂ ಸಾಧ್ಯವಾಗದೇ ಹೋದ ಕಾರಣ ಪಟ್ಟಣದ ರೈತ ಮುಖಂಡರಾದ ಸುರೇಶ್ ಹೊಸಪೇಟಿ ಅವರ ನೇತೃತ್ವದಲ್ಲಿ ಮಂಗಳವಾರ ದಿನಾಂಕ 21ರಿಂದ ಮತ್ತೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಒತ್ತುವರಿ ಮತ್ತು ಪಟ್ಟಣದ 144 ಎಕರೆ ಗಾಯರಾನ್ ಮತ್ತು ಪಿಡಬ್ಲ್ಯೂಡಿಯ 35 ಎಕರೆ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಿ ಮನೆಗಳನ್ನು ಕಟ್ಟಿಕೊಂಡು ಹಾಗೂ ಸಾಗುಬಳಿ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅತಿಕ್ರಮಣವನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಪುರಸಭೆಯ ಎದುರಲ್ಲಿ ಮತ್ತೆ ಧರಣಿ ಪ್ರಾರಂಭವಾಗಿತ್ತು. ಸುರೇಶ್ ಎಲಪ ಚವಾಣ್ ಅಂತ ಹೇಳಿ, ಹಿಂದೂ ಜಾಗರಣ ವೇದಿಕೆ ತಾಲೂಕಾ ಸಂಚಾಲಕ. ಮನವಿ ಏನ್ ಕೊಡೋದಂದ್ರೆ, ರೀ ಇಲ್ಲಿ ಮುಗಳಗೋಡು ಗ್ರಾಮದಲ್ಲಿ ಗೋರ್ಮೆಂಟ್ ಜಾಗದಾಗ ಲ್ಯಾಂಡ್ ಜಾಗ ಅನ್ನೋ ಹೆಸರಿನಲ್ಲಿ ರಾಷ್ಟ್ರ ದ್ರೋಹಿ ಶಕ್ತಿಗಳು ಸಂಚು ಹಾಕಿ ಕೋಮ ಘರ್ಷಣೆಗೆ ನಾನು ಹೇಳ್ತಾರಂದ್ರೆ, ಇಲ್ಲಿ ಈಗೊಂದು ದರ್ಗಾ ಇದ್ದು ಇನ್ನೊಂದು ದರ್ಗಾವನ್ನು ಸೃಷ್ಟಿ ಮಾಡತ್ತಾರ. ಯಾಕಂದ್ರೆ ಹಿಂದೂ ಮುಸ್ಲಿಮ್ ಕೆಟ್ಟ ಬರಬಾರ್ದು ಅಂತೇಳಿ ಒಂದು ದರ್ಗಾ ಇರೋಕತ್ಲೆ ಇನ್ನೊಂದು ದರ್ಗಾವನ್ನು ಕಟ್ಟಬೇಕು. ಅದಕ್ಕೆ ದೇಶದ್ರೋಹಿಗಳು ಕೆಟ್ಟ ಕೆಲಸಗಳನ್ನು ನಡಿಬಾರ್ದು ಅಂತೇಳಿ ಗೌರ್ಮೆಂಟ್ಗೆ ಸಹಕರಿಸಿ ಒಂದು ಮನವಿ ಸಲ್ಲಿಸಿದ್ವಿ. ಬುಧವಾರ ದಿನಾಂಕ 22ರಂದು ಕುಡಚಿ ಉಪತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಎರಡು ದಿನಗಳಲ್ಲಿ ರಾಯಬಾಗ್ ತಹಶೀಲ್ದಾರ್ ಅವರು ಖುದ್ದಾಗಿ ಬಂದು ನಿಮ್ಮೊಂದಿಗೆ ಚರ್ಚೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ ಎಂಬ ಭರವಸೆ ನೀಡಿದ ಹಿನ್ನೆಲೆ ಹೋರಾಟಗಾರರು ಧರಣಿಯನ್ನ ಕೈಬಿಟ್ಟಿದ್ದರು. ಅದರಂತೆ ಮುಗಳಗೋಡು ಪಟ್ಟಣಕ್ಕೆ ಇಂದು ಆಗಮಿಸಿದ್ದ ರಾಯಬಾಗ್ ತಹಶೀಲ್ದಾರ್ ಆರ್ ಎಚ್ ಭಗವಾನ್ ಅವರು ಮೊದಲಿಗೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಸಮುದಾಯ ಆರೋಗ್ಯ ಕೇಂದ್ರದ ಒತ್ತುವರಿ ಮತ್ತು ಕೋವಿಡ್ ಲಸಿಕಾ ಅಭಿಯಾನದ ಬಗ್ಗೆ ಮಾಹಿತಿ ನೀಡಿದ್ರು. ಅಭಿಯಾನದ ಬಗ್ಗೆ ಮಾಹಿತಿಯನ್ನ ನೀಡಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಳಿಕ ಪುರಸಭೆಗೆ ಆಗಮಿಸಿದ ತಹಶೀಲ್ದಾರ್ ಸರ್ಕಾರಿ ಗಾಯರಾನ್ ಮತ್ತು ಸರ್ಕಾರಿ ಆರೋಗ್ಯ ಕೇಂದ್ರದ ಒತ್ತುವರಿ ಹಾಗೂ ಪಿಡಬ್ಲ್ಯೂಡಿ ಭೂಮಿ ಅತಿಕ್ರಮಣ ಆಗಿರುವ ಕುರಿತು ಹೋರಾಟಗಾರರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಹಾಗೂ ಪುರಸಭೆಯ ಆಡಳಿತದಲ್ಲಿ ಅನಧಿಕೃತ ಸರ್ಕಾರಿ ಕಟ್ಟಡಗಳು ಸೇರಿದಂತೆ ಪಟ್ಟಣದಲ್ಲಿ ಅನೇಕರು ಸರ್ಕಾರಿ ಗೈರಾನು ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಸಾಗುಬಳಿ ಮಾಡುತ್ತಿರುವುದು ಹಾಗೂ ಕಟ್ಟಡ ನಿರ್ಮಾಣ ಮಾಡಿ ಬೇರೆಯವರಿಗೆ ಮಾರಿ ದುಬ್ಬಳಕೆಗೆ ಬಂದಿತ್ತು. ಈ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ತಹಶೀಲ್ದಾರರು ಮನಸ್ಸಿಗೆ ಬಂದಂತೆ ಮಾಡಿರುವುದನ್ನು ಕಂಡು ನಗುತ್ತಲೇ ತಮ್ಮ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಿದ್ರು. ಕಂದಾಯ ನಿರೀಕ್ಷಕರಿಗೆ, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಪಿಡಬ್ಲ್ಯೂಡಿ ಕಾರ್ಯನಿರ್ವಾಹಕ ಅಭಿಯಂತರಿಗೆ ಮತ್ತು ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಇಲ್ಲಿಯವರೆಗೂ ಆಗಿರುವ ಅನಧಿಕೃತ ಮತ್ತು ಸರ್ಕಾರಿ ಜಮೀನಿನ ಒತ್ತುವರಿ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಮಾಹಿತಿ ಒದಗಿಸುವಂತೆ ಎಚ್ಚರಿಕೆ ನೀಡಿದ್ರು. ಸರ್ಕಾರಿ ಗಾಯರಾನ್ ಜಾಗದಲ್ಲಿ ಸಾಗುಬಳಿ ಮಾಡುತ್ತಿರುವವರನ್ನ ಕೂಡಲೇ ತೆರವುಗೊಳಿಸುವುದಾಗಿ ಭರವಸೆ ನೀಡಿದ್ರು. ಸರ್ಕಾರಿ ಗಾಯರಾನ್ ಜಾಗದಲ್ಲಿ ಮನೆ ಕಟ್ಟಿ ಅವುಗಳನ್ನ ಮಾರಿರುವ ಬಗ್ಗೆ ದಾಖಲಾತಿಗಳನ್ನ ಪರಿಶೀಲಿಸಿದ ತಹಶೀಲ್ದಾರ್ ಅವರು ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಮೂಲ ದಾಖಲಾತಿಗಳ ಸಮೇತ ಸ್ಥಳ ಪರಿಶೀಲನೆ ನಡೆಸಿ ತಮ್ಮ ಹದ್ದುಬಸ್ತಿಯನ್ನ ಗುರುತಿಸಿಕೊಳ್ಳುವಂತೆ ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಆದೇಶಿಸಿದ್ರು. ಈ ಹಿಂದೆ ಕೆಲವು ಗೊಂದಲಗಳು ಆಗಿರೋದ್ರಿಂದ ಅನಧಿಕೃತ ಒತ್ತುವರಿಗಳು ಆಗಿರುವುದು ಕಂಡುಬಂದಿದೆ. ಮುಂಬರುವ ದಿನಗಳನ್ನ ಅವುಗಳನ್ನ ಸರಿಪಡಿಸುತ್ತೇನೆ ಎಂದು ಅವರು ಭರವಸೆ ನೀಡಿದ್ರು. ಈ ಕುರಿತು ಮಾತನಾಡಿದ ರೈತ ಹೋರಾಟಗಾರ ಶ್ರೀಶೈಲ್ ಅಂಗಡಿ, ಸರ್ಕಾರಿ ಗಾಯರಾನ್ ಒತ್ತುವರಿ ಕುರಿತು ನಾವು ನಡೆಸಿದ ಧರಣಿ ಸತ್ಯಾಗ್ರಹಕ್ಕೆ ಸ್ಪಂದಿಸಿರುವ ರಾಯಬಾಗ್ ತಹಶೀಲ್ದಾರ್ ಅವರು ಕೆಲವೇ ದಿನಗಳಲ್ಲಿ ಸರ್ಕಾರಿ ಗಾಯರಾನ್ ಒತ್ತುವರಿಯನ್ನ ತೆರವುಗೊಳಿಸುವುದಾಗಿ ಭರವಸೆ ನೀಡಿದ್ದಾರೆ. ಅದು ಆಗದೆ ಹೋದಲ್ಲಿ ಮುಗಳಗೋಡದಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ನಡೆಸುವುದಾಗಿ ಅವರು ಹೇಳಿದ್ರು. ಈಗ ಶಿಸ್ತವಾಗಿ ನಾವು ಕೂಡ ಈಗ ಕಟ್ಟುನಿಟ್ಟವಾಗಿ ಅವರಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಆರ್ಡರ್ ಮಾಡಿದ್ದೀವಿ. ಈಗ ಅದೇ ರೀತಿಯಾಗಿ ತಾಲೂಕಾ ದಂಡಾಧಿಕಾರಿಗಳ ಜೊತೆ ಮತ್ತು ನೀರಾವರಿ ನಿಗಮದವರು ಬಂದಿರು.
ಮತ್ತು ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆಗಿರ್ಬೋದು, ಚೀಫ್ ಆಫೀಸರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾತುಕೊಂಡರು. ಈಗ ನಾವು ಅಕಸ್ಮಾತ್ ಇವ್ರು ಮಾಡಲಿಕ್ಕೆ ಒಂದು ಟೈಮಿಗೆ ಕೊಟ್ಟಿದ್ದೀವಿ, ಒಂದು ತಿಂಗಳು ಎರಡು ತಿಂಗಳು ಟೈಮಿಗೆ ಕೊಟ್ಟಿದ್ವಿ ಮಾಡಲಿಕ್ಕಂದ್ರೆ ನಿರಂತರವಾಗಿ ನಮ್ಮ ಇಲ್ಲಿಂದ ನಾವು ಮುಗಳು ಕೊಡೋದಂದ್ರೆ ಜಿಲ್ಲಾಧಿಕಾರಿಗಳಿಗೆ ಪಾದಯಾತ್ರೆ ಮುಖಾಂತರ ಒಂದು ಬಿಸಿ ಮುಡಿಸುವಂತಹ ಕೆಲಸವನ್ನ ಇಲ್ಲಿ ಗ್ರಾಮಸ್ಥರು ಮುಗಳು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಗ್ರಾಮಸ್ಥರು ಕೂಡಿಕೊಂಡು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಸಿರಸಾಲಿ ಅಂಗಡಿ ರೀ. ನಂತರ ಮುಗಳ್ಕೋಡ್ ಪಟ್ಟಣದಲ್ಲಿ ದೇಶದ್ರೋಹಿಗಳು ಲ್ಯಾಂಡ್ ಜಿಹಾದ್ ಹೆಸರಿನಲ್ಲಿ ಸರ್ಕಾರಿ ಗೈರಾನು ಜಮೀನನ್ನು ಕಬಳಿಸುವ ಉದ್ದೇಶದಿಂದ ಮಸೀದಿಗಳನ್ನು ನಿರ್ಮಿಸುತ್ತಿದ್ದಾರೆ. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನೀಡಲಾದ ಮನವಿಯನ್ನು ಸ್ವೀಕರಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ರಾಜು ದಾನೊಳ್ಳಿ, ಪುರಸಭೆ ಮುಖ್ಯಾಧಿಕಾರಿ ಜಿಬಿ ಡಂಬಳ್, ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಎಸ್ಎಂ ಪಾಟೀಲ್, ಗ್ರಾಮ ಲೆಕ್ಕಾಧಿಕಾರಿ ಎಸ್ಎಸ್ ಹತ್ತರ್ಗಿ, ಭೀಮರಾಖೇತ್ ಗೌಡರ್, ಶ್ರೀಪಾಲ್ ಕುರಬಳ್ಳಿ, ಕುಮಾರ್ ಶೇಡ್ಚಾಳ್, ಸಂಜು ಯಡವನ್ನವರ್, ಸಿದ್ದಪ್ಪ ಅಂಗಡಿ ಸೇರಿದಂತೆ ಪಟ್ಟಣದ ರೈತ ಮುಖಂಡರು ಮತ್ತು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.